ಅವನು ವಿಘ್ನ ವಿನಾಶಕ ವಿನಾಯಕ, ನಾನು ಸದಾ ನಗಿಸ್ತಾ ಇರೋ ನಾಯಕ ಬಾಳೇಸರ ವಿನಾಯಕ. ತಮಗೆಲ್ಲ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು, ನಮಸ್ಕಾರ. ಸದಾ ನಗ್ತಾನೆ ಇರ್ರಿ, ನಗಿಸ್ತಾನೆ ಇರ್ರಿ, ಇರುವಷ್ಟು ಹಲ್ಲು ಬಿಟ್ಕೊಂಡು ನಗ್ರಿ. ಯಾಕೆಂದರೆ ಯಾರಿಗೆ ಗೊತ್ತು ನಾಳೆ ಎಷ್ಟು ಹಲ್ಲಿರುತ್ತೆ ಅಂತ? ಮನ ಬಿಚ್ಚಿ ನಗಾಡಬೇಕು, ಯಾಕೆಂದರೆ ನಗು ಅನ್ನೋದು ಎಲ್ಲದಕ್ಕೆ ಔಷಧ ಅಂತ ಹೇಳಿದ್ದಾರೆ. ಹಾಗಂತ ಕಾರಣ ಇಲ್ಲದ ನಕ್ಕಿದ್ರೆ ಅದಕ್ಕೆ ಔಷಧ ಬೇಕಾಗತ್ತೆ. ನೋಡಿ, ಇವತ್ತು ಪ್ರತಿಯೊಂದು ಕ್ಷೇತ್ರದಲ್ಲಿ ಬದಲಾವಣೆ ಆಗಿದೆ, ಟೆಕ್ನಾಲಜಿ ಇಂಪ್ರೂವ್ ಆಗಿದೆ, ಕಾಲ ಬದಲಾಗಿದೆ. ಮೊದಲಿನ ಕಾಲದಲ್ಲಿ ಒಂದು ಇಡ್ಲಿ ತಿನ್ನೋದಕ್ಕೆ 50 ಪೈಸೆ ಸಾಕಾಗಿತ್ತು, ಮೊಬೈಲ್ನಲ್ಲಿ ಒಂದು ಕಾಲ್ ಮಾಡೋಕ್ಕೆ 5 ರೂಪಾಯಿ ಬೇಕಾಗಿತ್ತು. ಈಗ ಹಾಗಲ್ಲ, ಒಂದು ಇಡ್ಲಿ ತಿನ್ನೋದಕ್ಕೆ 5 ರೂಪಾಯಿ ಬೇಕು, ಮೊಬೈಲ್ನಲ್ಲಿ ಒಂದು ಕಾಲ್ ಮಾಡೋಕ್ಕೆ 50 ಪೈಸೆ ಸಾಕು. ಎಷ್ಟೊಂದು ಬದಲಾವಣೆ ಆಗಿದೆ ನೋಡಿ. ಎಲ್ಲ ಆನ್ಲೈನ್, ಇಂಟರ್ನೆಟ್, ಹೆಣ್ಣು ನೋಡೋದು ಇಂಟರ್ನೆಟ್ಟಲ್ಲಿ, ಮದುವೆ ಮಾಡ್ಕೊಳ್ಳೋದು ಇಂಟರ್ನೆಟ್ನಲ್ಲಿ, ಮಕ್ಕಳು ಮಾತ್ರ ಹೆಂಗಾಗ್ತಾರೋ ಗೊತ್ತಿಲ್ಲ. ಎಲ್ಲ ಕ್ಷೇತ್ರದಲ್ಲೂ ಆನ್ಲೈನ್ ಬಂದಿದೆ. ಇವತ್ತು ನಮಗೆ ಮೈ ಹುಷಾರಿಲ್ಲ, ಆರೋಗ್ಯ ಸರಿ ಇಲ್ಲ ಅಂತಂದರೆ ಮನೆಯಲ್ಲೇ ಕೂತ್ಕೊಂಡು ಡಾಕ್ಟ್ರಿಗೆ ಫೋನ್ ಮಾಡಿ ನಮ್ಮ ಆರೋಗ್ಯದ ಸಮಸ್ಯೆನ ಪರಿಹಾರ ಮಾಡ್ಕೋಬೋದು. ಅದಕ್ಕೆ ಕಾಲ್ ಡಾಕ್ಟರ್ ಫೋನ್ ಇನ್ ನೇರ ಪ್ರಸಾರ ಕಾರ್ಯಕ್ರಮ ಅಂತ ಹೇಳ್ತಾರೆ. ಬನ್ನಿ ನೋಡೋಣ, ಇಂತಹ ಕಾರ್ಯಕ್ರಮದಲ್ಲಿ ಡಾಕ್ಟ್ರು ಜನರ ಸಮಸ್ಯೆಗಳಿಗೆ ಯಾವ ರೀತಿ ಪರಿಹಾರವನ್ನು ನೀಡ್ತಾರೆ ನೋಡೋಣ, ಬನ್ನಿ. ಆತ್ಮೀಯ ವೀಕ್ಷಕರೇ, ಕಾಲ್ ಡಾಕ್ಟರ್ ಫೋನ್ ಇನ್ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ, ನಮಸ್ಕಾರ. ಇವತ್ತು ನಮ್ಮ ನಿಮ್ಮೊಂದಿಗೆ ಇಂಡಿಯಾದಲ್ಲೇ ವರ್ಲ್ಡ್ ಫೇಮಸ್ ಆದಂತಹ ದೇವರೇ ಗತಿ ಎಂಬ ಆಸ್ಪತ್ರೆಯ ಮುಖ್ಯ ವೈದ್ಯರಾದಂತಹ ಡಾಕ್ಟರ್ ಸೂ ತೆಗೆದರೆ ಬಣ್ಣ, ಬ ತೆಗೆದರೆ ಸುಣ್ಣ ಡಾಕ್ಟರ್ ಸುಬ್ಬಣ್ಣವರಿದ್ದಾರೆ. ಅವರಿಗೆ ಈ ಕಾರ್ಯಕ್ರಮಕ್ಕೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕ ಸ್ವಾಗತ, ನಮಸ್ಕಾರ. ನಮಸ್ಕಾರ. ಡಾಕ್ಟರ್ ಸೂ ತೆಗೆದರೆ ಬಣ್ಣ, ಬ ತೆಗೆದರೆ ಸುಣ್ಣ ಡಾಕ್ಟರ್ ಸುಬ್ಬಣ್ಣವರು ಈಗಾಗಲೇ 10,338 ಆಪರೇಷನನ್ನು ಮಾಡಿ ಬಂದಿದ್ದಾರೆ, ಅರ್ಧ ಆಪರೇಷನನ್ನು ಮಾಡಿ ಬಂದಿದ್ದಾರೆ ಈಗ ನಮ್ಮ ಕಾರ್ಯಕ್ರಮಕ್ಕೆ. ಇನ್ನುಳಿದ ಅರ್ಧ ಆಪರೇಷನನ್ನು ಇವರು ಕಾರ್ಯಕ್ರಮದ ನಂತರ ಹೋಗಿ ಮಾಡಲಿಕ್ಕಿದ್ದಾರೆ, ಅಲ್ವಾ ಡಾಕ್ಟ್ರೇ? ಇನ್ನೊಂದು ವಿಶೇಷತೆ ಏನಂದರೆ, ಡಾಕ್ಟರ್ ಸುಬ್ಬಣ್ಣವ್ರ ಬಗ್ಗೆ ಹೇಳಬೇಕಂದ್ರೆ, ಡಾಕ್ಟರ್ ಸುಬ್ಬಣ್ಣವರು 1,000+ ಆಪರೇಷನ್ನ ಮಾಡಿದ್ರೂ ಇವತ್ತಿನವರೆಗೆ ಒಂದೇ ಒಂದು ಜೀವವನ್ನು ಉಳಿಸಿಲ್ಲ, ಅಂತಹ ಮಹಾನ್ ಸಾಧಕರು ಇವರು. ವೀಕ್ಷಕರೇ, ಇವಾಗ ಕಾರ್ಯಕ್ರಮವನ್ನು ಪ್ರಾರಂಭಿಸುವ ವೇಳೆ ಆಗ್ತಾ ಇದೆ. ತಾವು ಕರೆ ಮಾಡಬೇಕಾದ ಸಂಖ್ಯೆ 1-0, 2-0, 3-0, 4-0, 5-0, 6-0 ಎಷ್ಟು ಸೊನ್ನೆ ಬೇಕಾದ್ರೂ ಡಯಲ್ ಮಾಡ್ಬೋದು. ಮತ್ತೊಮ್ಮೆ ಗಮನಿಸಿ, ನೀವು ಕರೆ ಮಾಡಬೇಕಾದ ಸಂಖ್ಯೆ 1-0, 2-0, 3-0, 4-0, 5-0, 6-0 ಈಗ ಎಷ್ಟು ಸೊನ್ನೆ ಬೇಕಾದ್ರೂ ನೀವು ಡಯಲ್ ಮಾಡ್ಬೋದು. ಮೊದಲನೇ ಕರೆ ಯಾವುದು ಅಂತ ನೋಡೋಣ ಇವಾಗ. ಹಲೋ ಹಲೋ, ಹೇಳಿ ಅಮ್ಮ, ಯಾರು ಮಾತಾಡ್ತಾ ಇರೋದು? ನಾನು ಸುಮತಿ ಅಂತ. ಹೇಳಿ ಸುಮತಿ ಅವರೇ, ಎಲ್ಲಿಂದ ಮಾತಾಡ್ತಾ ಇದ್ದೀರಾ? ನಾನು ಬಾಯಿಂದ ಮಾತಾಡ್ತಾ ಇದ್ದೀನಿ. ಹಾಗಲ್ಲಮ್ಮ, ಎಲ್ಲರೂ ಬಾಯಿಂದನೇ ಮಾತಾಡ್ತಾರೆ. ಯಾವ ಊರು, ಯಾವ ಊರಿಂದ ಮಾತಾಡ್ತಾ ಇದ್ದೀರಾ? ನಾನು ತಲಕೇರಿ ತರೀಕೆರೆಯಿಂದ ಮಾತಾಡ್ತಾ ಇದ್ದೀನಿ. ಓಕೆ ಸುಮತಿ ಅವರೇ, ನಿಮ್ಮ ಸಮಸ್ಯೆನ ಹೇಳಿ, ಡಾಕ್ಟರ್ ಇಲ್ಲೇ ಇದ್ದಾರೆ, ಪರಿಹಾರವನ್ನು ಹೇಳ್ತಾರೆ ಅವರು. ಡಾಕ್ಟರ್ ನಮಸ್ಕಾರ. ಹೇಳಿ ಅಮ್ಮ, ನಿಮ್ಮ ಸಮಸ್ಯೆ. ನನ್ನ ಸಮಸ್ಯೆ ಏನಂದ್ರೆ, ನಾನು ತುಂಬಾ ಗಿಡ್ಡ ಇದ್ದೀನಿ, ಅದಕ್ಕೆ ನನ್ನನ್ನು ರೌಂಡ್ ಫಿಗರ್ ಅಂತ ಕರೀತಾರೆ. ಮತ್ತೆ ನಾನು ತುಂಬಾ ಕಪ್ಪಾಗಿದ್ದೀನಿ, ರಾತ್ರಿ ಹೊತ್ತಲೆಲ್ಲ ನಾನು ಬೇರೆಯವರಿಗೆ ಕಾಣಿಸದೇ ಇಲ್ಲ, ದಾರಿ ಮೇಲೆ ಹೋಗೋರೆಲ್ಲ ನನಗೆ ಡಿಕ್ಕಿ ಹೊಡಿತಾರೆ, ಆಮೇಲೆ ಕಾಣ್ತಾ ಇಲ್ಲ ಸಾರಿ ಅಂತ ಕೇಳ್ತಾರೆ ಡಾಕ್ಟ್ರೆ. ಅದಕ್ಕೆ ನಾನು ಬೆಳಗ್ಗೆ ಆಗ್ಬೇಕು, ಮತ್ತೆ ಎತ್ತರ ಆಗ್ಬೇಕು. ಅದಕ್ಕೆ ಏನಾದ್ರೂ ಮೆಡಿಸಿನ್ ಇದೆಯಾ ಡಾಕ್ಟ್ರೆ? ಸುಮತಿ ಅವರೇ, ಇದು ಒಂದು ಸಾಮಾನ್ಯ ಸಮಸ್ಯೆ, ಇದೊಂದು ದೊಡ್ಡ ರೋಗವಲ್ಲ. ಇದಕ್ಕೆ ಒಂದು 2 ಪರಿಹಾರ ಇದೆ. ಏನಂದರೆ, ಮೊದಲನೇ ಪರಿಹಾರ ಏನಂದರೆ, ನೀವು ಈ ಮಾರ್ಕೆಟಲ್ಲಿ ಏಷಿಯನ್ ಪೇಂಟ್ ಅಂತ ಸಿಗತ್ತೆ, ಅದರಲ್ಲಿ ನೀವು ವೈಟ್ ಕಲರ್ ಪೇಂಟನ್ನು ತೊಗೋಬೇಕು. ತೊಗೊಂಡು ಒಂದು 3-4 ಲೀಟ್ರ್ ಆಗೋಷ್ಟು ಪೇಂಟನ್ನು ನೀವು ಖರೀದಿ ಮಾಡಬೇಕಾಗತ್ತೆ. ಖರೀದಿ ಮಾಡಿ ಆ ವೈಟ್ ಪೇಂಟನ್ನು ತೊಗೊಬಂದು ಮನೆಗೆ ತೊಗೊಬಂದು ಅದನ್ನು ಒಂದು ದೊಡ್ಡ ಟಬ್ಗೆ ಹಾಕಬೇಕು. ಹಾಕಿ ಒಂದು 4-5 ಲೀಟ್ರ್ ಆಗೋಷ್ಟು ಆ್ಯಸಿಡನ್ನು ಅದಕ್ಕೆ ಮಿಕ್ಸ್ ಮಾಡಬೇಕಾಗತ್ತೆ. ಹೀಗೆ ಮಿಕ್ಸ್ ಮಾಡಿ, ಕೇಳಿಸ್ತಾ ಇದೆಯಾ ಸುಮಸಿ ಅವರೇ? ಹೀಗೆ ಮಿಕ್ಸ್ ಮಾಡಿ ನಂತರದಲ್ಲಿ ನೀವು ಒಂದು 21 ದಿವಸಗಳ ಕಾಲ, ಪ್ರತಿ ದಿವಸ ಒಂದು 6-8 ಗಂಟೆಗಳ ಕಾಲ ನೀವು ಅದರಲ್ಲಿ ಮುಳುಗಿ ಕೂತ್ಕೋಬೇಕು. ಹೀಗೆ ಮುಳುಗಿ ಕೂತ್ಕೊಳ್ಳೋದ್ರಿಂದ ಸಾಮಾನ್ಯವಾಗಿ 22ನೇ ದಿವಸ ಯಾರೂ ಜೀವಂತವಾಗಿ ಉಳಿಯಲ್ಲ. ಅಕಸ್ಮಾತ್ 22ನೇ ದಿವಸ ನೀವು ಜೀವಂತವಾಗಿ ಉಳಿದ್ರೆ ಅದನ್ನ ನೀವು ಮೈಗೆ ಹಚ್ಕೋಬೇಕು. ನೀವು ಬಣ್ಣವನ್ನು ಹಚ್ಕೊಂಡ್ರೆ ಅದು ಬೇಗವಾಗಿ ವಾಸಿ ಆಗಲ್ಲ.
ನೀವು ಆಸಿಡನ್ನು ಅದಕ್ಕೆ ಹಚ್ಕೋಬೇಕು. ಡಾಕ್ಟ್ರೆ, ಇವಾಗೊಂದು ಸುಮತಿಯವರ ಸಮಸ್ಯೆಗೆ ನೀವೊಂದು ಪರಿಹಾರವನ್ನು ನೀಡಿದ್ದೀರಾ? ಇದು ಸಾಮಾನ್ಯವಾಗಿ ಸುಮತಿ ಅಂತ ನಾವು ಹೇಳೋಕ್ಕಾಗಲ್ಲ. ಸಾಮಾನ್ಯವಾಗಿ ಇವತ್ತು ಇಂತಹ ಗಿಡ್ಡ ಇರೋದು, ಗಿಡ್ಡ ಇರೋರು ಎತ್ತರಕ್ಕಾಗಬೇಕು, ಮತ್ತು ಕಪ್ಪಿಗಿರೋರು ಬೆಳಗಾಗಬೇಕು, ಇದೆಲ್ಲ ಒಂದು ಸಾಮಾನ್ಯ ಒಂದು ಸಮಸ್ಯೆ ಅಂತ ಹೇಳ್ಬೋದು. ಆದರೆ ಇಂತಹ ಒಂದು ಸಮಸ್ಯೆಗೆ ತಾವು ಒಂದು ಒಳ್ಳೆಯ ರೀತಿಯಲ್ಲಿ ಪರಿಹಾರವನ್ನು ನೀಡಿದ್ದೀರಾ, ಇದು ಅವರಿಗೆಲ್ಲ ಉಪಯೋಗ ಆಗತ್ತೆ ಅಂತ ಹೇಳ್ತಾ ಮುಂದಿನ ಕರೆ ಯಾವುದು ಅಂತ ನೋಡೋಣ. ಹಲೋ, ಹಲೋ, ಹಲೋ ಹೇಳಿ, ಯಾರು ಮಾತಾಡೋದು? ನಾನು ಮಂಗಳಾದೇವಿ, ಮಂಗಳೂರಿನಿಂದ ಮಾತನಾಡುವುದು. ಹೇಳಿ. ಅಲ್ಲ, ಅಲ್ಲಿ ಡಾಕ್ಟರ್ ಇರ್ಲಿಕ್ಕೆ ಉಂಟಾ? ಹಾ, ಡಾಕ್ಟರ್ ಇದ್ದಾರೆ, ಹೇಳಿ ಅಮ್ಮ, ಏನ್ ಸಮಸ್ಯೆ ಹೇಳಿ. ನಮಸ್ಕಾರ, ಹೇಳಿ. ಡಾಕ್ಟ್ರಿ, ನಮ್ಮದು ಎರಡು ಸಮಸ್ಯೆ ಉಂಟು ಮಾರೇರೆ. ಹೇಳಿ. ಮೊದಲನೆಯದು ಏನ್ ಗೊತ್ತುಂಟಾ? ನಮ್ಮ ಯಜಮಾನರು ರಾತ್ರಿ ನಿದ್ದೆ ಕಣ್ಣಲ್ಲೆಲ್ಲ ಮಾತನಾಡುವುದು, ಆದ್ರೆ ನನಗೆ ಮಾತನಾಡಕ್ಕೆ ಬಿಡುವುದಿಲ್ಲ. ಎರಡನೇ ಸಮಸ್ಯೆ ಗೊತ್ತುಂಟಾ? ನನಗೆ ಸರಿಯಾಗಿ ಕಿವಿ ಕೇಳ್ತದೆ ಇಲ್ಲ. ನಿಮ್ಮ ಮದುವೆಯಾಗಿ ಎಷ್ಟು ವರ್ಷ ಆಯ್ತು? ಏನು, ಮತ್ತೆ ಮದುವೆ ಆಗುದಾ? ನನ್ನಿಂದ ಸಾಧ್ಯವಿಲ್ಲ. ಹಾಗಲ್ಲಮ್ಮ, ಮದುವೆ ಆಗಿದ ಡೇಟ್ ಗೊತ್ತಿದ್ಯಾ? ಏನು, ನನ್ನ ಡೇಟಾ? ಅಲ್ಲ, ನನ್ನ ಡೇಟ್ ಕೇಳಿ ನೀವೇನ್ ಮಾಡೋದು? ಡಾಕ್ಟ್ರೆ, ಅವರಿಗೆ ಸರಿಯಾಗಿ ಕಿವಿ ಕೇಳಿಸ್ತಾ ಇಲ್ಲ ಅಂತ ಅನ್ಸುತ್ತೆ. ಅವ್ರು ಮಾತಾಡೋದು ನೋಡಿದ್ರೆ ನಮ್ಮ ಮೊದಲನೇ ಕಾರ್ಯಕ್ರಮಕ್ಕೆ ಬಂದಿದ್ದು ಅಂತ ಅನ್ಸುತ್ತೆ. ಅವ್ರ ಅಡ್ರೆಸ್ ಏನಾದ್ರು ತಗೊಂಡ್ರೆ ನಾವು ಪತ್ರದ ಮುಖಾಂತರ ಬೇಕಾದ್ರೆ ಅವರಿಗೆ ಪರಿಹಾರವನ್ನು ಕಂಡುಕೋಬೋದು. ಓಕೆ ಓಕೆ, ಹಾಗೆ ಮಾಡೋಣ, ಕಿವಿ ಕೇಳಿಸಲ್ಲ ಅನ್ಸುತ್ತೆ ಅವರಿಗೆ. ನಿಮ್ಮ ಅಡ್ರೆಸ್ ಹೇಳ್ತೀರಾ? ಮಂಗಳೂರು, ಮಂಗಳಾದೇವಿ. ಹಾ, ಮಂಗಳಾದೇವಿ ಅವರೇ. ಏನು, ನನ್ನ ಅಡ್ರೆಸ್ಸಾ? ನಾನು ಸಾರಿ ಹಾಕಿಕೊಂಡಿರೋದು. ಅಲ್ಲಲ್ಲ, ಅಡ್ರೆಸ್ ಅಲ್ಲ, ಸರಿಯಾಗಿ ಕಿವಿನೇ ಕೇಳಿಸಲ್ಲ ಡಾಕ್ಟ್ರೆ ಅವರಿಗೆ. ಒಂದು ಕೆಲಸ ಮಾಡಿ, ಅಡ್ರೆಸ್ ನಮ್ಮ ಹತ್ರ ಇದೆ, ಅವ್ರ ಅಡ್ರೆಸ್ ಏನು ಚೇಂಜ್ ಆಗಿದೆಯಾ ಮತ್ತೆ ಅಂತ ಕೇಳಿಕೊಂಡ್ರೆ ನಾವು ಪತ್ರವನ್ನು ಹಾಕ್ಬೋದು. ಓಕೆ ಓಕೆ, ಹಾಗೆ ಮಾಡೋಣ, ಕಿವಿ ಕೇಳಿಸಲ್ಲ ಅನ್ಸುತ್ತೆ ಅವರಿಗೆ. ಮಂಗಳೂರು ದೇವಿ ಅವರೇ. ಅಲ್ಲ, ಮಂಗಳಾದೇವಿ ಅವರೇ. ಹೇಳಿ. ನಿಮ್ಮ ಅಡ್ರೆಸ್ ಚೇಂಜ್ ಏನಾದ್ರು ಆಗಿದೆಯಾ? ಏನು, ಈಗ ಡ್ರೆಸ್ ಚೇಂಜ್ ಮಾಡುವುದಾ? ಅದು ಸಾಧ್ಯ ಇಲ್ಲ ಮಾರಾಯರೆ, ನೀವು ಬೇಕಾದ್ರೆ ಡ್ರೆಸ್ ಚೇಂಜ್ ಮಾಡಿ. ಡಾಕ್ಟ್ರೆ, ಇಲ್ಲಿಗೆ ಈ ಕರೆಯನ್ನು ಪೂರ್ಣಗೊಳಿಸೋಣ, ಯಾಕಂದರೆ ಅವರಿಗೆ ಸರಿಯಾಗಿ ಕಿವಿ ಕೇಳಿಸಲ್ಲ ಅಂತ ಅನ್ಸುತ್ತೆ. ಅವರಿಗೆ ನಾವು ಅವರ ಹಳೆ ಅಡ್ರೆಸ್ಸಿಗೆ ನಾವು ಪತ್ರದ ಮುಖಾಂತರ ಪರಿಹಾರವನ್ನು ನೀಡೋಣ ಅಂತ ಹೇಳ್ತಾ ಆ ಮುಂದಿನ ಕರೆ ಯಾವುದು ಅಂತ ನಾವು ನೋಡೋಣ. ಹಲೋ ಸರ್, ಡಾಕ್ಟರ್ ಅದರ ಏನ್ರಿ? ಹೇಳ್ರಿ, ಯಾರು ಮಾತಾಡೋದು? ಸರ್, ನಾನು ಶಿಡ್ಲಘಟ್ಟ ತಾಲೂಕು ತುಬ್ಬನ ಹೊನ್ನೂರು ತುದಿ ಮಲ್ಲೇಶಪ್ಪನ ತಮ್ಮ ಸ್ವರ್ಗೋರು ಸುರೇಶ್ ಅಣ್ಣ ಮಾತಾಡಿದ್ರಿ. ಹೇಳ್ರಿ, ನಿಮ್ಮ ಸಮಸ್ಯೆ ಏನಂತ ಹೇಳ್ರಿ. ಡಾಕ್ಟರ್ ಇಲ್ಲೇ ಇದಾರೆ. ಸರ್ ನಮಸ್ಕಾರ ರೀ, ನಾನು ಸ್ವರ್ಗೋರು ಸುರೇಶ್ ಅಣ್ಣ ಮಾತಾಡಿದ್ರಿ. ನಮಸ್ಕಾರ, ಹೇಳಿ. ನಿಮ್ಮ ವಾಲ್ಯೂಮ್ ಸ್ವಲ್ಪ ಕಡಿಮೆ ಮಾಡಿ, ಟಿವಿ ವಾಲ್ಯೂಮ್ ಸ್ವಲ್ಪ ಕಡಿಮೆ ಮಾಡ್ರಿ. ಸರ್, ನನ್ನ ಸಮಸ್ಯೆ ಏನಂದ್ರೆ ನನ್ನ ತಲೆ ಹೊಟ್ಟ ಕೂದಲಿಲ್ಲ ನೋಡ್ರಿ. ಇವರೇ ಸುರೇಶ್ ಅಣ್ಣವ್ರೆ, ನೀವು ಟಿವಿ ವಾಲ್ಯೂಮ್ ಸ್ವಲ್ಪ ಕಡಿಮೆ ಮಾಡ್ರಿ, ಯಾಕಂದ್ರೆ ನಮ್ಗೆ ಸ್ವಲ್ಪ ಇದಾಗ್ತದೆ. ಏನ್ರಿ ಸರ್, ಟಿವಿ ವಾಲ್ಯೂಮ್ ಕಡಿಮೆ ಮಾಡಿದ್ರೆ ತಲೆ ಮೇಲೆ ಕೂದಲು ಉಡ್ತಾವೇನ್ರಿ? ಇಲ್ಲ, ಆಗಲ್ಲ. ನಮ್ಗೆ ಟಿವಿ ವಾಲ್ಯೂಮ್ ಕಡಿಮೆ ಮಾಡಿದ್ರೆ ನಮಗೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಸ್ವಲ್ಪ ಕಡಿಮೆ ಆಗ್ತದೆ, ಅದಕ್ಕೆ ಸ್ವಲ್ಪ ಕಡಿಮೆ ಮಾಡಿ. ಅಲ್ರಿ ಸರ್, ನಮ್ಮ ಮನೆ ಟಿವಿನೇ ಇಲ್ರಿ. ಹೇಳ್ರಿ ಸಮಸ್ಯೆ ಹೇಳ್ರಿ. ಅದೇ ರೀ ಸರ್, ತಲೆ ಮ್ಯಾಕ್ ಕೂದ್ಲ ಇಲ್ಲ, ಮೊದ್ಲು ಮಾರುದಿದ್ರಿ, ಗಾಳಿ ಬಿಸಿ ನೋಡ್ರಿ, ಎಲ್ಲ ಕೂದಲು ಒಮ್ಮೆಲೆ ಮೀಟೊಳಗ ಸಿಕ್ಕಂಡವು. ಈ ತಲೆ ಮ್ಯಾಗ ಒಟ್ಟ ಒಂದು ಕೂದಲು ಕಾಣವಲ್ತು, ಸೀಟ್ ನೋಡ್ದು ತಲೆ ಫುಲ್ ಬೋಳ ಆಗೈತ್ರಿ. ನಮ್ಮ ಅಣ್ಣ ತುದಿ ಮಲ್ಲೇಶಪ್ಪಂದು ಇದೇ ಸಮಸ್ಯೆ ಆಗೈತ್ರಿ, ಒಟ್ಟ ಏನು ಮಾಡಕಂತ ತಿಳಿಯವಲ್ದು ನೋಡ್ರಿ. ಏನಾದ್ರೂ ಪರಿಹಾರ ಹೇಳ್ತೀರೇನ್ರಿ? ಓಕೆ, ಇದಕ್ಕೆ ಒಂದು ಎರಡು ಪರಿಹಾರವನ್ನು ನಾವು ಕೊಡ್ತೀವಿ. ಸಾಮಾನ್ಯವಾಗಿ ಇದು ಒಂದು ರೋಗವಲ್ಲ, ಇದು ನೀವೇನು ಹೇಳಿದ್ರಲ್ಲ ತಲೆ ಮೇಲೆ ಕೂದಲಿಲ್ಲ ಅಂತೇಳಿ, ಇದಕ್ಕೆ ಒಂದು ಒಳ್ಳೆಯ ಪರಿಹಾರ ಏನಂದರೆ ನೀವೇ ಮಾಡ್ಕೋಬೋದು. ಈ ಗುಂಡು ಪಿನ್ನನ್ನು ತೆಗೆದುಕೊಂಡು ಆ ಖಾಲಿ ಇರುವಂಥ ಜಾಗದಲ್ಲಿ, ಅಂದರೆ ತಲೆಯ ಮೇಲೆ, ಆ ಗುಂಡು ಪಿನ್ನನ್ನು ಹೀಗೆ ಇಡಬೇಕು. ಹೀಗೆ ಇಟ್ಟಾಗ ಅದರ ಮೇಲೆ ನೀವು ಸುತ್ತಿಗೆಯಿಂದ ಆ ಗುಂಡು ಪಿನ್ನನ್ನು ಹೊಡಿಬೇಕು. ಹೀಗೆ ಹೊಡೆಯೋದ್ರಿಂದ ಆ ತಲೆಯಲ್ಲಿ ರಂಧ್ರ ಆಗುತ್ತೆ. ಆ ರಂಧ್ರ ಆದಾಗ ರಂಧ್ರದಲ್ಲಿ ನೀವು ಎಕ್ಸ್ಟ್ರಾ ಕೂದಲುಗಳನ್ನು ಅದರಲ್ಲಿ ಹೀಗೆ ಫಿಕ್ಸ್ ಮಾಡಿ ಸುತ್ತಲೂ ಈ ಫೆವಿಕಾಲು, ಫೆವಿಬಾಂಡು, ಫೆವಿಕ್ವಿಕ್ ಅದೆಲ್ಲ ಗಮ್ಗಳು ಸಿಗುತ್ತಲ್ಲ ಮಾರ್ಕೆಟ್ನಲ್ಲಿ, ಆ ಗಮ್ಗಳನ್ನು ಈಗ ಸುತ್ತಲೂ ನೀವು ಹಾಕಬೇಕು. ಹೀಗೆ ಹಾಕೋದ್ರಿಂದ ಮಾರ್ಕೆಟ್ನಲ್ಲೂ ಗಮ್ಗಳು ಖಾಲಿ ಆಗುತ್ತೆ, ಮತ್ತು ನಿಮ್ಮ ತಲೆ ಮೇಲಿರುವ ಕೂದಲುಗಳು ಬೀಳಲ್ಲ. ಇನ್ನು ಎರಡನೇ ಪರಿಹಾರ ಏನಂದರೆ, ನಾವೊಂದು ಆಪರೇಷನ್ ಮಾಡಬೇಕಾಗತ್ತೆ, ಅಂದರೆ ನಿಮ್ಮ ತಲೆಗೆ ಆಪರೇಷನ್ ಮಾಡಬೇಕಾಗತ್ತೆ. ಸರ್, ಅದಕ್ಕೆ ಎಷ್ಟು ಖರ್ಚಾಗತ್ತೆ ರೀ? ಅದು ನಿಮ್ಮ ತಲೆ ಸೈಜ್ ಮೇಲೆ ಹೋಗುತ್ತೆ, ನೋಡದೆ ಹೇಳೋಕ್ಕಾಗಲ್ಲ. ಸರ್, ನಾವು ತಲೆ ಕಳಿಸ್ಕೊಟ್ರಾಗತ್ತೆ, ನಾವು ಹೋಗ್ರಿ. ನೀವು ತಲೆಯನ್ನು ಇಲ್ಲಿಗೆ ಕಳಿಸಿದ್ರೂ ಆಗುತ್ತೆ, ಯಾಕೆಂದ್ರೆ ನೀವು ಅಲ್ಲಿಂದ ಬಂದು ಇಲ್ಲಿ ಬರುವಂತಹ ಖರ್ಚುಗಳನ್ನು ನೀವು ಉಳಿಸ್ಕೋಬೋದು. ಸರಿ ಸರ್, ಅಂದ್ರೆ ನಂದು ನಮ್ಮ ಅಣ್ಣನ ಇಬ್ಬರದು ಸೇರೆ ಕಳಿಸ್ತೀವ್ರಿ, ಕೂದಲು ಫಿಕ್ಸ್ ಮಾಡಿ ಮತ್ತೆ ಒಳ್ಳೆ ಬೇಕ್ರಿ, ಯಾಕಂದ್ರೆ ನಮ್ಮ ತಲೆಗೆ ಭಾಳ ಅರ್ಜೆಂಟ್ ಐತ್ರಿ, ಬೇಕಾಗತ್ತೆ. ಕಳಿಸ್ಕೊಡ್ರಿ. ಧನ್ಯವಾದ ರೀ, ಹೇಳಿದಕ್ಕೆ ಭಾಳ ಸಂತೋಷ ಆಯ್ತು ರೀ. ನಿಮ್ಮ ಉಪಕಾರ, ನಮಸ್ಕಾರ ರೀ. ನಮಸ್ಕಾರ, ನಮಸ್ಕಾರ, ನಮಸ್ಕಾರ. ಡಾಕ್ಟರ್ ಸೂ ತೆಗೆದ್ರೆ ಬಣ್ಣ, ಬ ತೆಗೆದ್ರೆ ಸುಣ್ಣ, ಡಾಕ್ಟರ್ ಸುಬ್ಬಣ್ಣವರು ಇವತ್ತು
ಅರ್ಧ ಆಪರೇಷನ್ನ ಮಾಡಿ ಅಲ್ಲಿಗೆ ನಿಲ್ಲಿಸಿ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸೋಣ. ನಮಸ್ಕಾರ. 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 ನಮಸ್ಕಾರ.